ಕಿತ್ತೂರು ಕರ್ನಾಟಕದಲ್ಲಿ ಪಂಚರತ್ನ ರಥಯಾತ್ರೆ ಹವಾ ಜೋರಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಸಾರಥ್ಯದ ರಥಯಾತ್ರೆಗೆ ಭಾರಿ ಜನ ಬೆಂಬಲ ವ್ಯಕ್ತವಾಗ್ತಾ ಇದೆ ಇವತ್ತು ರಾಯಭಾಗ ಮತ್ತು ಕುಡಚಿ ಕ್ಷೇತ್ರಗಳಲ್ಲಿ ರಥಯಾತ್ರೆ ಸಂಚಾರ ಇರುತ್ತೆ ತೋರಣಹಳ್ಳಿ ನಸಲಪುರ ಸವದತ್ತಿ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಬಿರಡಿ ಚಂಚಲಿ ಕುಡಚಿ ಬ್ಯಾಕೋಡಲ್ಲಿ ಇವತ್ತು ಪಂಚರತ್ನ ರಥಯಾತ್ರೆಯ ಸಂಚಾರ ಇದೆ ಎಚ್ ಡಿ ಕುಮಾರಸ್ವಾಮಿ ಅವರ ಪಂಚರತ್ನ ರಥಯಾತ್ರೆ ಹೋದಲ್ಲೆಲ್ಲವೂ ಕೂಡ ಜನಸ್ತೋಮವಿದೆ ಮಹಿಳೆಯರು ಪೂರ್ಣಕುಂಭ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಒಂದು ಕಡೆ ರಾಷ್ಟ್ರೀಯ ಪಕ್ಷಗಳಿಗೆ ಪಂಚರತ್ನ ರಥಯಾತ್ರೆ ಭಯ ಹುಟ್ಟಿಸಿದೆ ಇಷ್ಟು ದಿನ ಪಂಚರತ್ನ ರಥಯಾತ್ರೆಗಳ ಒಂದು ಪಂಚರತ್ನ ರಥಯಾತ್ರೆ ಸಾಕ್ತಾ ಇದ್ದಂಥ ಸಂದರ್ಭದಲ್ಲಿ ತರಹೇವಾರಿ ಹಾರಗಳನ್ನು ಹಾಕಿ ಸ್ವಾಗತವನ್ನು ಕೋರಲಾಗಿತ್ತು ಆ ಟ್ರೆಂಡ್ ಈಗಲೂ ಕೂಡ ಮುಂದುವರಿತಾ ಇದೆ ಮತ್ತೊಂದು ಕಡೆ ರಾಷ್ಟ್ರೀಯ ಪಕ್ಷಗಳು ಹಳೆ ಮೈಸೂರು ಭಾಗಕ್ಕಷ್ಟೇ ಜೆ ಡಿ ಎಸ್ ಸೀಮಿತ ಅಂತ ಹೇಳ್ತಾ ಇದ್ದರು ಈಗ ಪಂಚರತ್ನ ರಥಯಾತ್ರೆಯ ಟ್ರೆಂಡ್ ಮತ್ತು ಹವ ಸೃಷ್ಟಿಯಾದ ಬೆನ್ನಲ್ಲೇ ರಾಷ್ಟ್ರೀಯ ಪಕ್ಷಗಳಿಗೂ ಕೂಡ ಈಗ ನಡುಕ ಶುರುವಾಗಿದೆ ಮಂಡ್ಯ ರಾಮನಗರ ಕೋಲಾರ ಬೆಂಗಳೂರು ಗ್ರಾಮಾಂತರ ತುಮಕೂರು ಬೆಂಗಳೂರು ನಗರ ಹೀಗೆ ಬಹುತೇಕ ಕಡೆಗಳಲ್ಲಿ ಪಂಚರತ್ನ ರಥಯಾತ್ರೆಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ತು ಈ ಕಡೆ ಹೈದರಾಬಾದ್ ಕರ್ನಾಟಕ ಭಾಗ ಕಲ್ಯಾಣ ಕರ್ನಾಟಕ ಅಂತ ಏನು ಕರಿತೀವಿ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಉತ್ತಮವಾದಂಥ ಜನಸ್ಪಂದನೆ ಸಿಕ್ಕಿತ್ತು ಮತ್ತು ಈಗ ಮುಂಬೈ ಕರ್ನಾಟಕ ಈ ಭಾಗದಲ್ಲೂ ಕೂಡ ಪಂಚರತ್ನ ರಥಯಾತ್ರೆಗೆ ಅಭೂತಪೂರ್ವ ಜನಸ್ಪಂದನೆ ಸಿಗ್ತಾ ಇದೆ ಹೆಚ್ ಡಿ ಕುಮಾರಸ್ವಾಮಿಯವರು ಹೋದಲ್ಲೆಲ್ಲವೂ ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಎಲ್ಲರೂ ಕೂಡ ಹೆಚ್ ಡಿ ಕುಮಾರಸ್ವಾಮಿಯವರನ್ನು ನೋಡಿ ಓಡೋಡಿ ಬಂದು ಅವರನ್ನು ಮಾತಾಡಿಸ್ತಾರೆ ಯಾಕೆಂತಂದರೆ ಜನಸಾಮಾನ್ಯರಿಗೆ ಹೆಚ್ ಡಿ ಕುಮಾರಸ್ವಾಮಿ ಮೇಲೆ ಇರುವಂತಹ ಪ್ರೀತಿ ಮತ್ತು ಅಭಿಮಾನ ಮತ್ತು ಗೌರವ ಹೆಚ್ ಡಿ ಅವರ ಜನತಾ ಸರ್ಕಾರ ಅಧಿಕಾರಕ್ಕೆ ಬಂದರೆ ತಮ್ಮ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಹೆಚ್ ಡಿ ಕುಮಾರಸ್ವಾಮಿಯವರ ಮೇಲೆ ಇಟ್ಟಿದ್ದಾರೆ ಹೀಗಾಗಿ ಜನ ನಾವು ನಿಮಗೆ ಆಶೀರ್ವಾದ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ನೂರ ಇಪ್ಪತ್ತ್ಮೂರು ಸ್ಥಾನಗಳನ್ನು ಗೆಲ್ಲಿಸೋದರ ಮೂಲಕ ಜನತಾ ಸರ್ಕಾರವನ್ನು ಅಧಿಕಾರಕ್ಕೆ ತರ್ತೀವಿ ಅಂತ ಹೇಳಿ ಜನಸಾಮಾನ್ಯರು ಪಣ ತೊಟ್ಟಿದ್ದಾರೆ ಹೀಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಪಂಚರತ್ನ ಯೋಜನೆಗಳನ್ನು ಜಾರಿಗೆ ತರೋದರ ಮೂಲಕ ರಾಜ್ಯದಲ್ಲಿ ಸುವರ್ಣ ಯುಗವನ್ನು ಸೃಷ್ಟಿಸುವಂತಹ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಪಣ ತೊಟ್ಟಿದ್ದಾರೆ ಅದರಂತೆ ಪಂಚರತ್ನ ಯೋಜನೆಗಳ ಕುರಿತಾಗಿ ಪ್ರತಿಯೊಂದು ಗ್ರಾಮ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಏರಿಯಾಗಳಲ್ಲೂ ಕೂಡ ಸಾರಿ ಹೇಳಲಾಗ್ತಾ ಇದೆ ಮತ್ತು ಪಂಚರತ್ನ ಯೋಜನೆಗಳ ಕುರಿತಾಗಿ ಮನದಟ್ಟು ಮಾಡಿಕೊಡ್ತಾ ಇರುವಂತಹ ಎಚ್ ಡಿ ಅವರು ಪಂಚರತ್ನ ರಥಯಾತ್ರೆಯಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಜನರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಲ್ಪಿಸಿಕೊಡುವಂತಹ ಒಂದು ಸಂಕಲ್ಪವನ್ನು ತೊಟ್ಟಿದ್ದಾರೆ ಪಂಚರತ್ನ ಯೋಜನೆಗಳಲ್ಲಿರುವಂತಹ ಏನಿದೆ ಇದೆಲ್ಲವೂ ಕೂಡ ಜನಸಾಮಾನ್ಯರಿಗೆ ಅತ್ಯಗತ್ಯವಾದಂತಹ ಸೌಲಭ್ಯಗಳನ್ನು ಒದಗಿಸುವುದರ ಜೊತೆ ಜೊತೆಗೆ ಬದುಕನ್ನು ಹಸನಾಗಿಸುವಂತಹ ಒಂದು ಪ್ರಯತ್ನವನ್ನು ಪಂಚರತ್ನ ಯೋಜನೆಗಳು ಮಾಡುತ್ತೆ